ಮಸಾಲ ಅಕ್ಕಿ ಹಪ್ಪಳ ಮಾಡಲಿಕ್ಕೆ ನಾನಿಲ್ಲಿ ದೊಡ್ಡ ಗಡ್ಡೆ, ಈರುಳ್ಳಿ, ಒಂದೆರಡು ಸ್ಪೂನ್ ಜೀರಿಗೆ, 3-4 ಗಡ್ಡೆ ಬೆಳ್ಳುಳ್ಳಿ, 10 ಹಸಿಮೆಣಸಿನ್ಕಾಯಿ ತೆಕ್ಕೊಂಡು ರುಬ್ಬಿ ಮಸಾಲೆನೇ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಪುದೀನ, ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ರಾತ್ರಿನೇ ನೆನೆಸಿಟ್ಟಿರುವಂಥ ಹಾಗೆ ಹುಣಸೆಹಣ್ಣು ತೆಕ್ಕೊಂಡಿದ್ದೀನಿ ಮಸಾಲೆಗೆ. ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ನಾನು 1 ಕಪ್ ಅಕ್ಕಿ, ಅಂದರೆ 1/2 ಕೆಜಿ ಅಕ್ಕಿ. 1/2 ಕೆಜಿ ಅಕ್ಕಿಗೆ 1 ಹಿಡಿ ಉಪ್ಪು ಸಾಕಾಗ್ತದೆ. 4 ಕಪ್ ನೀರನ್ನು ಇಟ್ಕೊಂಡಿದ್ದೀನಿ. 1 ಕ್ಕೆ 4 ನೀರನ್ನು ಹಾಕಬೇಕು, ಆವಾಗ ನಿಮಗೆ ಮುದ್ದೆ ಹದವಾಗಿ ಬರ್ತದೆ, ಹಿಟ್ಟು ಚೆನ್ನಾಗಿ ಕುದಿಸ್ಬೋದು. ನಾನು ಇಲ್ಲಿ ರುಬ್ಬಿ ಇರುವಂಥ ಮಸಾಲೆನ ಆ ಕುದಿತಿರೋ ನೀರಿಗೆ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಚೆಂದ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ನೋಡಿ ನಿಮಗೆ ಹೇಳ್ದಂಗೆ ನಾನು ಪುದೀನ ಹಾಗೂ ಕೊತ್ತಂಬರಿ ಕರಿಬೇವನ್ನು ರುಬ್ಬಿಲ್ಲ. ಏಕೆ ಅಂತಂದರೆ ಹಿಟ್ಟು ಹಪ್ಪಳ ಬಿಳಿಯಾಗಲ್ಲ, ಕಲರ್ ಚೇಂಜ್ ಆಗ್ಬಿಡುತ್ತೆ. ನಾವು ಈಗ ಮಾಡ್ತಿರೋ ಹಪ್ಪಳ ನಾವು ಕರೆದಾಗ ಬೆಳ್ಳಿಗೆ 1-4 ಪಟ್ಟಷ್ಟು ಹರಳುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಇಲ್ಲಿ ನಾನು ನೀರು ಕುದಿ ಬಂತು, ಆಗ ನಾನು ರುಬ್ಬಿರುವಂಥ ಅಕ್ಕಿ ಹಿಟ್ಟನ್ನು ಈ ಒಂದು ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ತಿರುಗ್ತಾ ಇದ್ದೀನಿ, ಕೈ ಬಿಡಬಾರ್ದು, ಹಾಗೆ ತಿರುಗ್ತಾನೇ ಇರಬೇಕು. ಇದು ಹಸಿ ಹಿಟ್ಟು, ಒಣ ಹಿಟ್ಟಲ್ಲ, ರುಬ್ಬಿರೋಂಥ ಹಿಟ್ಟು. ಹಪ್ಪಳ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಕಲಾ ಅಶೋಕ್ ಮಾತಾಡ್ತಿರೋದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಬರೀಬೇಡಿ. ನೋಡಿ ಮುದ್ದೆ ಎಷ್ಟು ಗಟ್ಟಿ ಆಯಿತು, ತುಂಬ ಚೆನ್ನಾಗಿ ನಾದಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ ಅಂದರೆ ಈ ಮೆಥಡನ್ನು ಫಾಲೋ ಮಾಡಿ. ಸಣ್ಣ ಸಂಸಾರದವರು 1/2 ಕೆಜಿ ಹಪ್ಪಳವನ್ನು ಮಾಡ್ಕೊಳ್ಳ್ರಿ. 1/2 ಕೆಜಿ ಹಪ್ಪಳಕ್ಕೆ ಹತ್ರ ನಿಮಗೆ 1-50 ಹಪ್ಪಳ ಆಗ್ತದೆ. ಬೇಕಾದಷ್ಟು ಆಗುತ್ತೆ ಹಬ್ಬಕ್ಕೆ, ಮತ್ತು ಹಾಗೆ ಮನೆಯಲ್ಲಿ ನೆಂಚ್ಕೊಳ್ಳಿಕ್ಕೆ ರಸಮ್ ಜೊತೆ ಸಾರು ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟನ್ನು ತುಂಬ ಚೆಂದ ನಾದಬೇಕು. ಹಿಟ್ಟು ಬೇಯಲಿಲ್ಲ ಅಂತಂದರೆ ನಿಮಗೆ ಹಪ್ಪಳ ಉದ್ದಾಗ್ತಾಗ ಮಧ್ಯೆ ಸೀಳು ಬಿಟ್ಬಿಡುತ್ತೆ. ಆವಾಗ ಗೊತ್ತಾಗುತ್ತೆ ನಿಮಗೆ ಹಪ್ಪಳ ಹೇಗೆ ಹಿಟ್ಟು ಬೆಂದಿಲ್ಲ ಅನ್ನೋದು ಗೊತ್ತಾಗ್ತದೆ ನಿಮಗೆ. ನಾನಿಲ್ಲಿ ಹೇಳ್ತಿರೋದು ಇದು ಒಂದು ಟಿಪ್ಸು. ಚೆಂದ ಬೇಯಬೇಕು ಹಿಟ್ಟು, ಚೆಂದ ಬೆಂದಾಗೆ ನಿಮಗೆ ಒಳ್ಳೆ ಮೇಣದ ಥರ ಹಾಕಬೇಕು ಹಿಟ್ಟು. ಚೆಂದ ನಾದ್ಕೊಳ್ಳಿ, ಕೆಳಗಿಳಿಸ್ಕೊಂಡ್ಬಿಟ್ಟು ಕಾಲಲ್ಲಿ ಇಟ್ಕೊಂಡು ನಾದ್ಕೊಳ್ಳಿ. ನಾನು ಅದನ್ನು ತೋರಿಸಿಲ್ಲ ವಿಡಿಯೋದಲ್ಲಿ, ವಿಡಿಯೋ ಲಾಂಗ್ ಆಗುತ್ತೆ ಅಂತ. ನೋಡಿ ಮುಚ್ಚಿಡಬೇಕು, 1/2 ಗಂಟೆ ಸ್ವಲ್ಪ ನೀರು ಸಿಂಚಿ ಮುಚ್ಚಿಟ್ಟೆಲ್ಲ ಆದಮೇಲೆ 1/2 ಗಂಟೆ ಹಿಟ್ಟು ಬೆಂದ ಮೇಲೆ ನಾನು ಆ ಹಿಟ್ಟಿನಿಂದ ಈ ಥರ ದೊಡ್ಡ ದೊಡ್ಡ 4 ಮುದ್ದೆಗಳನ್ನು ಮಾಡ್ಕೊಂಡಿದ್ದೀನಿ. 1 ಮುದ್ದೆನ ತೆಕ್ಕೊಂಡ್ಬಿಟ್ಟು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಬಿಲ್ಲೆಗಳನ್ನು ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನು ಇಲ್ಲಿ ಹಪ್ಪಳನ ಯಾವುದೇ ಪ್ರೆಸ್ಸಿಂಗ್ ಮಿಷಿನಲ್ಲಾಗಲಿ ಹಿಟ್ಟಾಕಿ ನಾನು ನಾದ್ತಿಲ್ಲ, ಯಾಕೆಂದರೆ ಅಕ್ಕಿ ಹಪ್ಪಳ ತುಂಬ ಮೃದು, ಅದು ಮನೆಗೆಲ್ಲ ಹತ್ತಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಹಾಲಿನ ಕವರು ಅಥವಾ ಮೊಸರಿನ ಕವರು ಅಥವಾ ಆಯಿಲ್ಲು ಎಣ್ಣೆ ಹಾಕ್ಕೊಂಡು ಉಳಿದಿರೋಂಥ ಕವರ್ ಮೇಲೆ ಮಾಡಿ ನೀವು ಎಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ. ಒಂದು ಚೂರು ಎಣ್ಣೆ ಹಾಕೋದು ಬೇಡ, ಹಿಟ್ಟು ಹಾಕೋದು ಬೇಡ. ನೋಡಿ ಈ ಥರ ಹಪ್ಪಳ ಬರುತ್ತೆ. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಒತ್ಕೊಳ್ಳಿ. ಹೀಗೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಹಪ್ಪಳ, ಯಾಕೆಂದರೆ ನಾವು ಹಾಕಿರೋಂಥ ಪುದೀನ ಕೊತ್ತಂಬರಿ ಎಲ್ಲದೂ ಕಾಣ್ತಿರಬೇಕು. ಕರ್ದಾಗೂ ಕಾಣ್ತಿರ್ಬೇಕು, ಹಪ್ಪಳ ಒಣದಾಗೂ ಕಾಣ್ತಿರ್ಬೇಕು. ಬೇಕು ಅಂತಂದರೆ ಸ್ವಲ್ಪ ಹಿಟ್ಟು ಸಿಮಿಸ್ಬಿಟ್ಟು ಈ ಥರ ತಿರುಗಿಸಿ ತಿರುಗಿಸಿ ಉದ್ದಿದ್ರೂ ಕೂಡ ನಿಮಗೆ ಹಪ್ಪಳ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಿಟ್ಟು ಸಾಕು. ನೋಡಿ ಹೀಗೆ ಇಷ್ಟು ತೆಳಿರಬೇಕು ಹಪ್ಪಳ, ತುಂಬ ದಪ್ಪ ಇರಬಾರ್ದು. ಹಾಗೆ ನಾನು ಚಕ್ಲಿಯನ್ನು ಮಾಡ್ಕೊತಾ ಇದ್ದೀನಿ. ಚಕ್ಲಿ ಹೊರಳಲ್ಲಿ ನಾನು 3 ಎಳೆ ಬರುವಂಥ ಚಕ್ಲಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಹರಳುತ್ತೆ, ಇದು ಸ್ವಲ್ಪ ಹರಳಿ ಅಂತಲೇ ನಾನು ಈ ಮೆಥಡಲ್ಲಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಾವು ಹಪ್ಪಳ ಮಾಡಿದ್ವಿ, ಸಣ್ಣ ಒಂದು ಇದರಲ್ಲಿ ಮಾಡಿದ್ದೀವಿ. ನೋಡಿ ಇಲ್ಲಿ ಕರೆದು ಇಟ್ಟಿದ್ದೀನಿ ಹಪ್ಪಳ, ತುಂಬ ಕ್ರಿಸ್ಪಿಯಾಗಿ ಟೇಸ್ಟಾಗಿ ಉಪ್ಪು ಹುಳಿ ಖಾರ ಎಲ್ಲದು ಪರ್ಫೆಕ್ಟ್ ಆಗಿದೆ. ಫ್ರೆಂಡ್ಸ್, ಈ ಮೆಥಡನ್ನು ಫಾಲೋ ಮಾಡಿ ಹಪ್ಪಳ ಮಾಡ್ಕೊಳ್ಳಿ. ಹೇಗಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.